ಆತ್ಮೀಯ ಮಿತ್ರರೇ ನಮಸ್ಕಾರ ಕರೋನಾ ಹೋಗೋ ಲಕ್ಷಣಗಳು ತೋರ್ತಾ ಇಲ್ಲ ನೆನ್ನೆ ಒಂದು ನ್ಯೂಸ್ ನಾನು ನೋಡ್ತಿದ್ದೆ ಅಮೆರಿಕಾದ ಒಂದು ವ್ಯಾಕ್ಸಿನ್ ಕರೋನಾಕ್ಕೆ ಸಿದ್ಧವಾಗಿದೆ ಕ್ಲಿನಿಕಲ್ ಟ್ರಯಲ್ ಎಲ್ಲ ಮುಗಿದು ಈಗ ಓಪನ್ ಆಗಿ ಟ್ರಯಲ್ ಆಗ್ತಿದೆ ಅಂತ खुशी अंत वे सरी अल मुदे बारे नर बहुश एर सविद इपत् जनवरी वे अब नम्बर वैक्सीन अंत अरे मुगदे अंतरू वैक्सीन हो रु बरली जनवरी आगते इन कोने व्यक्ति वर्गू मुटली वर्ष बेबूद ना ऊहसलीकू साध्यी नान याकनाती ना पदे पदे लाकडौन हो खंडित व्यू वे लक्षण वंथरास हिंदे बंद लाकडौन ओपन नर मत लॉकडाउन के होगोदु गोतिल्ल अदु नावु एष्टर मट्टिगे ओंदु अभिवृद्धिय दिक्कनल्लि साक्तिवो अन्नोदु ओंदु दोड्ड प्रश्नेयागि उळ्कोंडु बिडुत्ते हागागि व्यवस्थितवागि तयारि माड्कोंडु होगबेकु अथवा ಇರೋದರಲ್ಲಿ ನಮ್ಮನ್ನ ರೂಪಿಸಿಕೊಳ್ಳ ಪ್ರಯತ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವಂತೂ ಯುವ ಬ್ರಿಗೇಡ್ನ ಕಡೆಯಿಂದ ಅನೇಕ ಚಟುವಟಿಕೆಗಳಲ್ಲಿ ಇದ್ದೀವಿ ಹಾಗಾಗಿ ನಾನು ಅನ್ಕೊಂಡೆ ಪ್ರತಿನಿತ್ಯ ಸ್ವಾಮಿ ವಿವೇಕಾನಂದರ ಕುರಿತಂತೆ ಒಂದು ಚರ್ಚೆ ಮಾಡಲಿಕ್ಕಾದ್ರೆ ಬಹಳ ಒಳ್ಳೆಯದು ಅಂತ ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಗೆ ನಾನು ಒಂದು 10 ರಿಂದ 12 ನಿಮಿಷಗಳ ಕಾಲ ವಿವೇಕಾನಂದರ ಬದುಕಿನ ಅಪರೂಪದ ಘಟನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡುತ್ತೇನೆ ನಾನು ನೀವು ಅವರ ಕುರಿತಂತೆ ಆಲೋಚನೆ ಮಾಡುತ್ತಾ ನಮ್ಮ ಬದುಕನ್ನು ಸುದೀರ್ಘ ಕಾಲದವರೆಗೂ ಒಂದು ಶ್ರೇಷ್ಠ ಮಾದರಿಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಬೇಕಾಗಿರುವಂತ ಪ್ರೇರಣೆ ಪಡ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಅಷ್ಟೇ ಬಿರುಗಾಳಿ ಸಂತ ಅಂತ ಈ ಸೀರೀಸ್ ಗೆ ಹೆಸರಿಟ್ಟಿದ್ದೀವಿ ವಿವೇಕಾನಂದರನ್ನ ವಾರಿಯರ್ ಮಾಂಕ್ ಅಂತಾರೆ ಸೈಕ್ಲೋನಿಕ್ ಮಾಂಕ್ ಅಂತಾರೆ ಯಾಕೆಂದ್ರೆ ಆ ವ್ಯಕ್ತಿ ಬದುಕಿದಷ್ಟು ದಿನ ಬದುಕಿದ ರೀತಿ ಅದು ನಾನು ಪದೇ ಪದೇ ಹೇಳಬೇಕಾದ ಅಗತ್ಯ ಇಲ್ಲ ಎಲ್ಲರಿಗೂ ಗೊತ್ತಿರುವಂತ ಸಂಗತಿಯೇ ಬದುಕಿದ್ದು 39.5 ವರ್ಷ ಅದಕ್ಕಿಂತಲೂ ಕಡಿಮೆ 4-6 ದಿನಗಳು ಕಡಿಮೆ 39.5 ವರ್ಷ ಬದುಕಿದ್ದ ವ್ಯಕ್ತಿ ಎಷ್ಟು ಅದ್ಭುತವಾದ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಪ್ರೆಸೆಂಟ್ ಮಾಡಿ ಹೋಗಿದ್ದಾರೆ ಅಂತಂದ್ರೆ ಇವತ್ತಿಗೂ ಕೂಡ ಅವರ ತೀರಿಕೊಂಡ ಶತಮಾನಗಳ ನಂತರವೂ ಕೂಡ ಇವತ್ತಿಗೂ ಜಗತ್ತು ಅವರನ್ನು ನೆನಪಿಸಿಕೊಳ್ಳುತ್ತೆ ಅಂತಂದ್ರೆ ಎಂತ ಅದ್ಭುತವಾದ ಕೆಲಸ ಇರಬಹುದು ನಾನು ವಿವೇಕಾನಂದರ ಬದುಕನ್ನ ಅಥವಾ ನರೇಂದ್ರನ ಬದುಕನ್ನ ನಾನು ನೋಡಲಿಕ್ಕೆ ಅಥವಾ ಟರ್ನಿಂಗ್ ಪಾಯಿಂಟ್ ಅಂತ ಅಂದುಕೊಳ್ಳೋದು ಅವರು ರಾಮಕೃಷ್ಣರನ್ನ ಭೇಟಿಯಾದಾಗಲಿಂದ ಅಂತ ಕಾಲೇಜಿಗೆ ಅವತ್ತಿನ ದಿನಗಳಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಪಡೆದುಕೊಂಡು ಕಾಲೇಜ್ ಹೋಗ್ತದಂತ ಹುಡುಗ ಸಹಜವಾಗಿಯೇ ಬಂಗಾಳದಲ್ಲಿ ತುಂಬಾ ವ್ಯಾಪಕಗೊಂಡಿದ್ದ ಬ್ರಹ್ಮ ಸಮಾಜದ ಕಡೆ ಅಟ್ರಾಕ್ಟ್ ಆದ ಬ್ರಹ್ಮ ಸಮಾಜಕ್ಕೆ ಹೋಗ್ತಾ ಇದ್ದಂತೆ ಆ ಭಗವಂತನ ಕುರಿತಂತೆ ಆತನಿಗಿದ್ದ ಭಾವನೆಗಳೆಲ್ಲ ಬದಲಾಗಲಿಕ್ಕೆ ಶುರುವಾದವು ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು ಅಂತ ಆಲೋಚನೆ ಯಾವಾಗ ಅವರಿಗೆ ಬರಲಿಕ್ಕೆ ಶುರುವಾಯಿತು ನರೇಂದ್ರನಿಗೆ ಆತ ದೇವರನ್ನ ಹುಡುಕ ದೇವರ ಹುಡುಕಾಟದ ಆತನ ದಿಕ್ಕು ಬದಲಾಯಿತು ದೇವರನ್ನ ಹುಡುಕಬೇಕು ಅಂತ ಆದರೆ ಅದರ ಹಿಂದೆ ಒಂದು ವೈಜ್ಞಾನಿಕ ದನಿ ಬೇಕು ಅನ್ನುವಂತ ದೃಷ್ಟಿಯಿಂದ ಆತ ಕೇಳ್ತಾ ಇದ್ದ ಪ್ರಶ್ನೆಗಳು ಒಂದತರ ರೆಬೆಲ್ ಪ್ರಶ್ನೆಗಳು ಅಂತಾನೆ ಬಹಳ ಜನರಿಗೆ ಅನ್ನಿಸ್ತಾ ಇದ್ದು ಆದರೆ ಯಾರು ಉತ್ತರ ಕೊಡದೆ ಹೋದಾಗ ನರೇಂದ್ರ ಇನ್ನು ಫೈನಲಿ ನಾಸ್ತಿಕನಾಗಿ ಟರ್ನ್ ಆಗಬೇಕು ಸರಿಯಾಗಿ ಆಗ ರಾಮಕೃಷ್ಣರ ಸಂಪರ್ಕಕ್ಕೆ ಬಂದಿದ್ದು ವೈಶಿಷ್ಟ್ಯ ನಾನು ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದನೇ ಹೇಳ್ತೀನಿ ಮಿತ್ರ ನರೇಂದ್ರ ರಾಮಕೃಷ್ಣರ ಸಂಪರ್ಕಕ್ಕೆ ಬಂದ ಅಂದ್ರೆ ಯಾವಾಗಲೂ ಅಲ್ಲ ಫಸ್ಟ್ ಪಿಯುಸಿ ಅಥವಾ ಸೆಕೆಂಡ್ ಪಿಯುಸಿ ಇದ್ದ ಹುಡುಗ ಅಂತ ಅನ್ಕೋಬಹುದು ನೀವು ಅಂದ್ರೆ 17ನೇ ವಯಸ್ಸಿನ ಹುಡುಗ ರಾಮಕೃಷ್ಣರ ಸಂಪರ್ಕಕ್ಕೆ ಬಂದು ರಾಮಕೃಷ್ಣರನ್ನ ಪ್ರಶ್ನೆ ಕೇಳಿ ರಾಮಕೃಷ್ಣರು ಅವನಿಂದ ಪ್ರಭಾವಕ್ಕೆ ಒಳಗಾಗಿ ರಾಮಕೃಷ್ಣರ ಪ್ರಭಾವಕ್ಕೆ ಈ ಹುಡುಗನು ಒಳಗಾಗಿ ಯಾವ ತರದ ಒಂದು ವಾತಾವರಣ ನಿರ್ಮಾಣ ಆಯ್ತು ಆರ ನಿರ್ಮಾಣ ಆಯ್ತು ಅಂತಂದ್ರೆ ಸುಮಾರು 6 ವರ್ಷಗಳ ಕಾಲ ನರೇಂದ್ರ ಮುಂದೆ ರಾಮಕೃಷ್ಣರ ಜೊತೆ ಕಳೆದ 6ನೇ ವರ್ಷ 17ನೇ ವಯಸ್ಸಿಗೆ ಬಂದಂತ ನರೇಂದ್ರ 23ನೇ ವಯಸ್ಸಿನವರೆಗೂ ರಾಮಕೃಷ್ಣರ ಜೊತೆ ಇದ್ದ ಅದಾದ್ಮೇಲೆ ರಾಮಕೃಷ್ಣರ ದೇಹತ್ಯಾಗ ಆಯಿತು ಮುಂದೆ ಅದೇ ನರೇಂದ್ರ ರಾಮಕೃಷ್ಣರ ಹೆಸರಲ್ಲೇ ಒಂದು ಅದ್ಭುತವಾದ ಸನ್ಯಾಸಿ ಪಡೆಯನ್ನು ನಿರ್ಮಾಣ ಮಾಡಿ ಇಡಿ ಜಗತ್ತಿಗೆ ಬೇಕಾಗಿರುವಂತ ಸಂದೇಶವನ್ನ ಕೊಡಲಿಕ್ಕೆ ಸಾಧ್ಯವಾಗ್ತಿತ್ತಲ್ಲ ಇದು ಬಹಳ ವಿಶಿಷ್ಟವಾಗಿರುವಂತ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಚಪಡ್ತೀನಿ ರಾಮಕೃಷ್ಣರ ದೇಹತ್ಯಾಗದ ಹೊತ್ತಿನಿಂದ ನಾವು ಇಡಿ ನಮ್ಮ ಸೀರೀಸ್ ಅನ್ನು ಶುರು ಮಾಡಬೇಕು ಅಂತ ನನ್ನ ಬಯಕೆ ರಾಮಕೃಷ್ಣರ ದೇಹತ್ಯಾಗ ನರೇಂದ್ರನಿಗೆ 23ನೇ ವಯಸ್ಸಿನಲ್ಲಿ ಇದ್ದಾಗ ಆಗಿದ್ದಂತದ್ದು 1886ನೇ ಇಸವಿ ಅವರ ದೇಹತ್ಯಾಗ ಹೇಗಾಯಿತು ಅಂತಂದ್ರೆ ಅದಕ್ಕೂ ಕೆಲವು ತಿಂಗಳುಗಳಿಗೆ ಮುಂಚೆ ಅವರಿಗೆ ಗಂಟಲು ನೋವು ಶುರುವಾಯಿತು ನೋವು ಹೇಗಿತ್ತು ಅಂತಂದ್ರೆ ಅವರು ಏನಾದರೂ ಆಹಾರ ತೆಗೆದುಕೊಂಡ್ರೆ ಗಂಟಲು ಸಿಕ್ಕಾಪಟ್ಟೆ ನೋಯ್ತಿತ್ತು ವಾಪಸ್ ಬರ್ತಿತ್ತು ಅನೇಕ ಬಾರಿ ಆಹಾರ ನೀರು ಕೂಡ ಒಳಗೆ ತೆಗೆದುಕೊಳ್ಳಲಿಕ್ಕೆ ಆಗದೇ ಇರೋಷ್ಟು ನೋವು ಏನು ಅಂತ ಡಯಾಗ್ನೈಸ್ ಮಾಡ್ಲಿಕ್ಕೆ ಆಗಲಿಲ್ಲ ಕೊನೆಗೆ ಅವರನ್ನ ದಕ್ಷಿಣೇಶ್ವರದ ಪರಿಸರದಿಂದ ಕಾಳಿ ಮಂದಿರದ ಪರಿಸರದಿಂದ ಎಲ್ಲಾದರೂ ವಿಶಾಲವಾಗಿರುವಂತ ಗಾರ್ಡನ್ ರೀತಿಯಲ್ಲಿ ಇರುವಂತ ಜಾಗಕ್ಕೆ ಕರ್ಕೊಂಡು ಹೋಗಿ ಉಸಿರಾಟಕ್ಕೆ ಅನುಕೂಲವಾಗುವಂತ ಜಾಗಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಕಾಶಿಪುರ್ ಗಾರ್ಡನ್ ಗೆ ಕರ್ಕೊಂಡು ಬಂದರು ಕಾಶಿಪುರ್ ಗಾರ್ಡನ್ ಅನ್ನೋದು
ಅದು ದಕ್ಷಿಣೇಶ್ವರದ ದೇವಸ್ಥಾನದಿಂದ ಅದೇ ದಿಕ್ಕಲ್ಲಿ ಬರುತ್ತೆ. ಈಗೇನು ರಾಮಕೃಷ್ಣ ಆಶ್ರಮ ಇದೆ ಅದು ಇನ್ನೊಂದು ದಿಕ್ಕಲ್ಲಿದೆ. ಆದರೆ ಇದು ನದಿಯ ಇಕ್ಕೆಲಗಳಲ್ಲಿ ಎರಡನ್ನು ತೆಗೆದುಕೊಂಡ್ರೆ ಒಂದು ದಿಕ್ಕಲ್ಲಿ ರಾಮಕೃಷ್ಣ ಮಿಷನ್ ಬೇಲೂರು ಮಠ ಇದೆ, ಮತ್ತೊಂದು ಕಡೆ ದಕ್ಷಿಣೇಶ್ವರ ಇದೆ. ಅದಕ್ಕೆ ಮುಂದಕ್ಕೆ ಬಂದರೆ ಅಲ್ಲೇ ನಮಗೆ ಕಾಶಿಪುರ ಅಂತ ಈ ಗಾರ್ಡನ್ ಸಿಗುತ್ತೆ. ಈ ಕಾಶಿಪುರ ಗಾರ್ಡನ್ನಲ್ಲಿ ರಾಮಕೃಷ್ಣನನ್ನು ಉಳಿಸಿದ್ರು. ಕಾಶಿಪುರ ಗಾರ್ಡನ್ನ ಮನೆ ಬಹಳ ಚೆನ್ನಾಗಿದೆ. ಯಾರಾದರೂ ನೋಡಬೇಕು ಅಂತಿದ್ರೆ ಖಂಡಿತವಾಗಿಯೂ ಆ ಮನೆಯನ್ನು ಹೋಗಿ ನೋಡಬೇಕು. ಯಾಕೆಂದರೆ ಅತ್ಯಂತ ಪವಿತ್ರವಾಗಿರುವಂಥ ಜಾಗ ಅದು. ಅದರಲ್ಲೂ ಯಾರು ವಿವೇಕಾನಂದರನ್ನು ಭಾವಿಸ್ತಾರೋ, ಯಾರು ರಾಮಕೃಷ್ಣರ ಮಂತ್ರ ಜಪಿಸ್ತಾರೋ, ರಾಮಕೃಷ್ಣರನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸ್ತಾರೋ ಅವರೆಲ್ಲರೂ ನೋಡಲೇಬೇಕಾಗಿರುವಂಥ ಜಾಗ. ಮನೆ ಬಹಳ ವಿಶಿಷ್ಟವಾಗಿತ್ತು. ಎರಡು ಫ್ಲೋರ್ ಅದು, ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು. ಗ್ರೌಂಡ್ ಫ್ಲೋರ್ನಲ್ಲಿ ಶಾರದಾ ಮಾತೆ ಇರಲಿಕ್ಕೆ ಒಂದು ಜಾಗ ಇತ್ತು, ಅದರ ನಂತರ ಒಂದು ಹಾಲು, ಅಲ್ಲಿ ಪೂಜೆ ಭಜನೆ ಎಲ್ಲ ಮಾಡಲಿಕ್ಕೆ. ಫಸ್ಟ್ ಫ್ಲೋರ್ ಅಲ್ಲಿ ರಾಮಕೃಷ್ಣರನ್ನ ನೋಡ್ಕೊಳ್ಳಿಕ್ಕೆ ಆರೈಕೆ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇತ್ತು. ಈಗಲೂ ಕೂಡ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ರಾಮಕೃಷ್ಣನ ತಂದು ಅಲ್ಲಿಟ್ಟು ರಾಮಕೃಷ್ಣರು ಅವರನ್ನು ನೋಡ್ಕೊಳ್ಳಿಕ್ಕೆ ವ್ಯವಸ್ಥೆ ತುಂಬಾ ಚೆನ್ನಾಗಾಗಿತ್ತು. ರಾಮಕೃಷ್ಣರನ್ನ ಅಲ್ಲಿ ನೋಡ್ಕೊಳ್ಳಿಕ್ಕೆ ಸುಮಾರು 12 ಜನ, ವಿವೇಕಾನಂದರು ಸೇರಿದಂತೆ ಅಥವಾ ನರೇಂದ್ರನು ಸೇರಿದಂತೆ 12 ಜನ ಶಿಷ್ಯರಿದ್ರೆ ಇತರ ಭಕ್ತರು ಕೂಡ ಅಲ್ಲಿ ಬಂದು ಜಾಯಿನ್ ಆಗ್ತಾ ಇದ್ರು. ಮಿತ್ರೆ, ವಾತಾವರಣ ಹೇಗಿತ್ತು ಅಂತಂದ್ರೆ ರಾಮಕೃಷ್ಣರು ಅದಾಗಲೇ ತಾನು ಹೊರಡುವ ಮುನ್ಸೂಚನೆಯನ್ನು ಕೊಟ್ಟಾಗಿತ್ತು. ಅವ್ರೇನು ಹೇಳಿದ್ರು ಅಂತಂದ್ರೆ, ಯಾವತ್ತು ರಾಮಕೃಷ್ಣರ ಮಾತಿದು, ಯಾವತ್ತು ಈ ದೇಹವನ್ನ ಜನ ದಿವ್ಯ ಪುರುಷ ಅಂತ ಆರಾಧಿಸ್ಲಿಕ್ಕೆ ಶುರು ಮಾಡ್ತಾರೋ ಅದು ನಾನು ಹೋಗುವಂತ ಸಮಯ ಅಂತ ಅವ್ರು ಹೇಳಿದ್ರು. ಅದಾದ ನಂತರ ಹೇಳಿದ್ರು, ನಾನು ಹೋಗೋ ಸಮಯದಲ್ಲಿ ಎರಡು ವಲಯ ನಿರ್ಮಾಣ ಆಗುತ್ತೆ, ಒಂದು ಅಂತರಂಗದ ಭಕ್ತರು, ಇನ್ನೊಂದು ಹೊರ ಆವರಣದ ಭಕ್ತರು ಅಂತ. ಆ ಎರಡು ವಲಯ ನಿರ್ಮಾಣ ಆಗುತ್ತೆ. ಇದೀಗ ಹಂಗೆ ಆಗಿತ್ತು. ಅಂತರಂಗದ ಭಕ್ತರಾಗಿ ನರೇಂದ್ರ ಮತ್ತು 12 ಜನ ಏನಿದ್ರು, ಅಥವಾ ಒಟ್ಟಾರೆ 16 ಜನ, ಬಟ್ ಆ ಕ್ಷಣದಲ್ಲಿ 12 ಜನ ಅಲ್ಲಿ ಇರ್ತಿದ್ರು. ಆ 12 ಜನ ಅಂತರಂಗದ ಭಕ್ತರು ಅಂತ ಕರೆಸ್ಕೊಳ್ಳುವಂತ ಒಂದು ವಾತಾವರಣ ಇತ್ತು. ರಾಮಕೃಷ್ಣರನ್ನ ಪ್ರೀತಿಯಿಂದ ಎಲ್ಲರೂ ನೋಡ್ಕೊಳ್ತಾ ಇದ್ರು. ಈ ಹೊತ್ತಲ್ಲಿ ರಾಮಕೃಷ್ಣರಿಗೆ ನಿಶ್ಚಯವಾಗಿತ್ತು, ಹೇಗಾದ್ರೂ ಮಾಡಿ ನರೇಂದ್ರ ಈ 12 ಜನರನ್ನ ಇಟ್ಕೊಂಡು ಒಂದು ಅದ್ಭುತವಾಗಿರುವಂತಹ ಪರಂಪರೆಯನ್ನ ನಿರ್ಮಾಣ ಮಾಡಬೇಕು ಅಂತ. ಹೇಗೆ ತಂದೆ ತಾಯಿಯಂದ್ರು, ಪೋಷಕರು ಮಕ್ಕಳು ಬೇಕು ಅಂತ ಹಠ ಹಿಡಿತಾರಲ್ಲ, ಒಂದು ಸಂತಾನ ಇದ್ರೆ ತನ್ನ ಪೀಳಿಗೆ ತಾನು ಮಾಡಿದ್ದನ್ನ ತಾನು ಹೇಳಿದ್ದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಬಲ್ಲರು ಅಂತಂದ್ರೆ ಲೌಕಿಕವಾಗಿರುವಂತಹ ಸಂಗತಿಯನ್ನ ಮುಂದುವರೆಸಲಿಕ್ಕೆ ತಂದೆ ತಾಯಿಯರಿಗೆ ಒಂದು ಸಂತಾನ ಬೇಕು. ಹಾಗೆ ಸದ್ಗುರುವಿಗೆ ತನ್ನ ವಿಚಾರಧಾರೆಯನ್ನ ತಾನು ಕಂಡುಕೊಂಡ ಸತ್ಯವನ್ನ ಮುಂದಿನ ಪೀಳಿಗೆಗೆ ದಾಟಿಸ್ಲಿಕ್ಕೆ ಒಬ್ಬ ಸಮರ್ಥ ಶಿಷ್ಯ ಬೇಕು. ರಾಮಕೃಷ್ಣರಿಗೆ ಆತರ ಶಿಷ್ಯರು ಒಂದು 16 ಜನ ಅದ್ಭುತವಾಗಿರುವಂತ ಶಿಷ್ಯರು ಸಿಕ್ಕಿದ್ರು. ಆ 16ರಲ್ಲಿ ನಿಸ್ಸಂಶಯವಾಗಿ ನರೇಂದ್ರ ಪರಮೋತ್ಕೃಷ್ಟ ಅಂತ ರಾಮಕೃಷ್ಣರು ಅನೇಕ ಬಾರಿ ಹೇಳ್ಕೊಳ್ತಾರೆ. ರಾಮಕೃಷ್ಣರು ನರೇಂದ್ರನೇ ಪರಮೋತ್ಕೃಷ್ಟ ಅಂತ ಹೇಳ್ಕೊಳ್ತಾರೋ ಇಲ್ವೋ, ಆದರೆ ನರೇಂದ್ರನಿಗೆ ಅವ್ರು ಕೊಟ್ಟಂತ ಒಂದು ಅವಕಾಶಗಳು ಹೇಗಿದ್ವು ಅಂತಂದ್ರೆ ನರೇಂದ್ರ ಅದನ್ನ ಸ್ವೀಕಾರ ಮಾಡುವಂತ ಅರ್ಹತೆ ಪಡ್ಕೊಂಡಿದ್ದ ಅಂತ. ಸುಮ್ಸುಮ್ನೆ ನರೇಂದ್ರನ ಹಾಕಿ ಸ್ವೀಕಾರ ಮಾಡಿರಲಿಲ್ಲ. ನಂಗೂ ಬಹಳ ಬಾರಿ ಅಂತ ಅನಿಸ್ತಾ ಇರುತ್ತೆ, ರಾಮಕೃಷ್ಣರಂತ ಗುರುಗಳು ಸಿಕ್ಕಿದಾಗ, ಸ್ವತಃ ವಿವೇಕಾನಂದರು ಹೇಳ್ತಾರೆ ಮುಂದೊಮ್ಮೆ ಇದನ್ನ, ರಾಮಕೃಷ್ಣರಂತ ಗುರುಗಳು ಸಿಕ್ಕಿದ್ರೆ ಯಾರು ಏನ್ ಬೇಕಿದ್ರು ಆಗ್ಬೋದು. ಯಾಕೆಂದ್ರೆ ತಮ್ಮ ಪದತಲದ ಒಂದು ಧೂಳಿನ ಕಣದಿಂದ 1000 ವಿವೇಕಾನಂದರನ್ನ ಸೃಷ್ಟಿ ಮಾಡುವ ಸಾಮರ್ಥ್ಯ ಇರುವಂತವರು ನನ್ನ ಗುರುದೇವ ಅಂತ ವಿವೇಕಾನಂದರು ಹೆಮ್ಮೆಯಿಂದ ಹೇಳ್ತಾರಲ್ಲ. ಆದರೆ ರಾಮಕೃಷ್ಣರಂತ ಗುರುಗಳಿಗೂ ಸಮರ್ಥವಾಗಿರುವಂತ ಶಿಷ್ಯ ಬೇಕು. ಸುಮ್ಸುಮ್ನೆ ಎಲ್ರಿಗೂ ಅವರು ಎಲ್ಲವನ್ನೂ ಕೊಟ್ಬಿಡಲ್ಲ. ನರೇಂದ್ರ ಹೇಗೆ ಸಮರ್ಥನಾಗಿದ್ದ ಅಂತಂದ್ರೆ, ಆತ ಈ ಅವಕಾಶವನ್ನ ರಾಮಕೃಷ್ಣರ ದೇಹತ್ಯಾಗದ ಈ ಅವಧಿ ಅಂತ ಯಾವಾಗ ಅವನ ಮನಸ್ಸಿಗೂ ಬಂದ್ಬಿಡ್ತೋ, ನರೇಂದ್ರ ತನ್ನ ಜೊತೆಗಾರರನ್ನ ಒಮ್ಮೆ ಕರೆದು, ವಿಶೇಷವಾಗಿ ನಿರಂಜನ್ ಮಹಾರಾಜರನ್ನ ಇವರನ್ನ ಕರೆದು ಒಮ್ಮೆ ಅವ್ರ ಜೊತೆ ಮಾತನಾಡ್ತಾ ಹೇಳಿದ್ರಂತೆ, ನೋಡು ರಾಮಕೃಷ್ಣರು ದೇಹತ್ಯಾಗ ಮಾಡುವಂತ ಹೊತ್ತು ಹತ್ರ ಬಂದಿದೆ. ಈ ಸಂದರ್ಭದಲ್ಲಿ ನಾವು ತಡ ಮಾಡಬಾರದು. ಅವ್ರ ಅಕಸ್ಮಾತ್ ದೇಹತ್ಯಾಗ ಮಾಡಿದ್ರೆ ಆಮೇಲೆ ಕಣ್ಣೀರಿಡಬೇಕಾದ ಸ್ಥಿತಿ ಬರುತ್ತೆ, ಅವ್ರ ಜೊತೆ ಇದ್ದು ಏನು ಪಡ್ಕೊಳ್ಳಿಲ್ವಲ್ಲ ಅಂತ. ಹೀಗಾಗಿ ಒಂದು ದಿನ ನಮ್ಮೆಲ್ಲ ಧ್ವನಿಯನ್ನ ಹಚ್ಚಿ ನಮ್ಮೊಳಗಿನ ಎಲ್ಲ ಆಸೆಯನ್ನ ಆ ಬೆಂಕಿಯೊಳಗೆ ಹಾಕಿ ಭಸ್ಮ ಮಾಡಿಬಿಡೋಣ. ಆನಂತರ ನಾವು ರಾಮಕೃಷ್ಣರಿಂದ ಪಡ್ಕೊಳ್ಳಿಕ್ಕೆ ಯೋಗ್ಯರಾಗ್ತೀವಿ ಅಂತ ಏನು ಕಲ್ಪನೆ. 23ರ ಹುಡುಗ ತನ್ನದೊಂದು ಮಿಷನರಿ ಝೀಲ್ ಅನ್ನ ಇಟ್ಕೊಂಡು ತಾನು ಮುಂದೆ ಮಾಡಬೇಕಾಗಿರುವಂತ ಈ ಕಲ್ಪನೆಯನ್ನ ಇಟ್ಕೊಂಡಿದ್ದಲ್ಲ, ಅದು ಬಹಳ ವಿಶಿಷ್ಟವಾಗಿತ್ತು. ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ, ತಾನು ಆಸೆಯನ್ನ ಭಸ್ಮ ಮಾಡಿದ ನಂತರ ರಾಮಕೃಷ್ಣರನ್ನ ಪೀಡಿಸ್ಬೇಕಲ್ಲ, ಪೀಡಿಸ್ತಾ ತನಗೆ ಆ ಭಗವಂತನ ದರ್ಶನ ಮಾಡಿಸಿ ಕೊಡಲೇಬೇಕು ಅಂತ ಹಠ ಹಿಡಿದು ಕೂತಿದ್ದ. ಆಗ ರಾಮಕೃಷ್ಣರು ರಾಮ ಮಂತ್ರವನ್ನು ಕೊಟ್ಟರು. ಗೂಸ್ ಬಂಪ್ಸ್ ಬರುವಂತ ಘಟನೆ ಅದು. ರಾಮ ಮಂತ್ರವನ್ನು ರಾಮಕೃಷ್ಣರು ಕೊಟ್ಟು ಹೇಳಿದ್ರು, ಗುರುದೇವರು ಕೊಟ್ಟು ಹೇಳಿದ್ರು, ಇದು ನನಗೆ ನನ್ನ ಗುರುಗಳು ಕೊಟ್ಟಿದ್ದು, ಈ ಮಂತ್ರವನ್ನು ನೀನು ಜಪ ಮಾಡು ಅಂತ. ಯಾವಾಗ ರಾಮಕೃಷ್ಣನಿಂದ ಆ ಮಂತ್ರ ಸಿಕ್ತೋ ನರೇಂದ್ರನ ಭಾವವೇ ಬದಲಾಗ್ಬಿಡುತ್ತಂತೆ. ಆ ಕಾಶಿಪುರದ ಆ ಮನೆ ಏನಿತ್ತಲ್ಲ, ಆ ಮನೆಯ ಸುತ್ತಲೂ ನಿರಂತರವಾಗಿ ಪ್ರದಕ್ಷಿಣೆ ಹಾಕ್ತಾ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ನರೇಂದ್ರ ಆತ ಅಳತಾ ಭಾವುಕನಾಗಿ ರಾಮ ಮಂತ್ರವನ್ನು ಜಪಿಸ್ತಿದ್ದಂತೆ. ಯಾರೋ ಬಂದು ಹೇಳಿದ್ರಂತೆ, ನರೇಂದ್ರ ಹಿಂಗೆ ಆಗ್ಬಿಟ್ಟಿದ್ದಾನೆ ಏನಾಗುತ್ತೆ ಅಂತ ಕೇಳಿದಾಗ ರಾಮಕೃಷ್ಣರು ಹೇಳಿದ್ರಂತೆ, ತುಂಬ ಪೀಡಿಸ್ತಾ ಇದ್ದ, ಅದಕ್ಕೋಸ್ಕರ ಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಸರಿ ಹೋಗ್ತಾನೆ, ಬರ್ತಾನೆ, ತಲೆ ಕೆಡಿಸ್ಕೊಳ್ಬೇಡಿ ಅಂತ. ನರೇಂದ್ರನ ಈ ತೀವ್ರತೆ ಇತ್ತಲ್ಲ, ರಾಮಕೃಷ್ಣರು ಆ ತೀವ್ರತೆಯನ್ನು ಇತರರಿಗೆ ಗೊತ್ತಾಗುವಂತೆ ಹೇಳ್ತಾ ಇದ್ರು.
ರಾಮಕೃಷ್ಣರು ಒಮ್ಮೆ ಎಲ್ಲ ಶಿಷ್ಯರನ್ನ ಕೂರಿಸಿಕೊಂಡು ಅದು ಗೃಹಿ ಭಕ್ತರಾಗಲಿ ಇವರಾಗಲಿ ಎಲ್ಲರೂ ಕೂತಿದ್ದಾಗ ರಾಮಕೃಷ್ಣರು ಹೇಳ್ತಾರೆ, ನರೇಂದ್ರ ನನ್ನ ಬಳಿ ಬಂದಾಗ ಹೇಗಿದ್ದ ಗೊತ್ತೇನು? ಮೊದಲ 4 ವರ್ಷಗಳ ಕಾಲ ಕಾಳಿಯನ್ನು ನಂಬಲೇ ಇಲ್ಲ ಅವನು. ನಾನು ಅವನು ನಂಬಿಸೋ ಪ್ರಯಾಸ ಮಾಡಿ ಮಾಡಿ ನನಗೂ ಸಾಕಾಗೋಯ್ತು. ಆದರೆ ಈಗ ಅವನು ಹೇಗೆ ಆ ಭಗವಂತನನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ ಅಂತಂದ್ರೆ, ಈಗ ನಾನು ಅವನಿಗೆ ಏನಾದರೂ ಕೊಡಬಹುದು ಅನ್ನೋ ಹಂತಕ್ಕೆ ಬಂದಿದ್ದಾನೆ ಅಂತಂದ್ರೆ, ರಾಮಕೃಷ್ಣರು ಕೂಡ ಅಷ್ಟೇ ಶ್ರದ್ಧೆಯಿಂದ ಪರೀಕ್ಷೆ ಮಾಡಿದಿರು ಅವನನ್ನ. ಪರೀಕ್ಷೆಗಳು ಹೇಗಿದ್ದು ಗೊತ್ತೇನು ಮಿತ್ರರೇ? ನರೇಂದ್ರನಿಗೆ ಸುಲಭ ಇರಲಿಲ್ಲ. ಆಗ ನರೇಂದ್ರ ಎಕ್ಸಾಮ್ ಬರೀತಿದ್ದ, ಲಾ ಎಕ್ಸಾಮ್ ತಗೊಂಡಿದ್ದ. ಮನೆಯಲ್ಲೂ ಕೂಡ ತಂದೆನ ಕಳ್ಕೊಂಡ ನಂತರ ಒಂದು ಡಿಸ್ಪ್ಯೂಟ್ ಬೇರೆ ಆಗಿದ್ದಿದ್ದರಿಂದ ಪ್ರತಿದಿನ ಕೋರ್ಟಿಗೆ ಹೋಗುವಂತ ಪ್ರಮೇಯ ಇತ್ತು. ರಾಮಕೃಷ್ಣರು ನರೇಂದ್ರನ ಪಕ್ಕದಲ್ಲಿ ಕೂರಿಸ್ಕೊಂಡು ಕೇಳಿದರು, ನರೇಂದ್ರ ನೀನು ಲಾ ಎಕ್ಸಾಮ್ ಲಾ ಓದ್ತಾ ಇದೀಯಾ, ನೀನು ಮುಂದೆ ಅಧ್ಯಯನ ಮುಂದುವರಿಸಬೇಕು ಅಂತ ಇದೀಯಾ ಅಂತ. ರಾಮಕೃಷ್ಣರ ಮನಸ್ಸಲ್ಲಿ ಏನಿತ್ತೋ ಕಾಣೆ. ಆದರೆ ನರೇಂದ್ರ ಸ್ಪಷ್ಟವಾಗಿ ಹೇಳಿದ, ನನಗೆ ಕಲ್ತಿದ್ದನ್ನು ಮರೆಯೋಕೇನಾದರೂ ಇದ್ದರೆ ಹೇಳ್ಕೊಡಿ, ನಾನು ಕಲ್ತಿದ್ದನ್ನೆಲ್ಲ ಮರಿಬೇಕು ಅಂತಿದ್ದೀನಿ ಅಂತ. ಅಂದರೆ ಅವನಿಗೆ ಬೇಕಾಗಿದ್ದು ಹೊರಗಡೆಯ ಶಿಕ್ಷಣ ಅಲ್ಲ, ಬೇಕಾಗಿದ್ದು ರಾಮಕೃಷ್ಣರು ಕೊಡುವಂಥ ಆ ಅದ್ಭುತವಾದ ಅಲೌಕಿಕವಾದ ಜ್ಞಾನವೇ ಬೇಕು ಅಂತ ನಿಶ್ಚಯ ಅವನಿಗಿತ್ತು. ಹೀಗಾಗಿ ರಾಮಕೃಷ್ಣರು ನರೇಂದ್ರನನ್ನು ಹೇಗೆ ಸ್ವೀಕಾರ ಮಾಡಿದರು ಅಂತಂದರೆ, ಆ ಸ್ವೀಕಾರದ ದೃಷ್ಟಿಯಿಂದಲೇ ನರೇಂದ್ರ ಅಗಾಧವಾಗಿ ಬೆಳೆದಿದ್ದ. ಭಾಳ ಚೆನ್ನಾಗಿರುವಂಥ ಒಂದು ಮಾತನ್ನು ನರೇಂದ್ರ ಹೋಗಿ ರಾಮಕೃಷ್ಣರ ಬಳಿ ಕೇಳ್ಕೊಳ್ತಾನೆ, ಗುರುದೇವ ನನಗೆ ಈ ಹೃದಯದ ಮತ್ತು ಮನದ ನೋವನ್ನು ನಿವಾರಿಸಿಕೊಳ್ಳಲಿಕ್ಕೆ ಏನಾದರೂ ಔಷಧಿ ಕೊಡ್ತೀರಾ ಅಂತ. ಬಹುಶಃ ಈ ಪ್ರಶ್ನೆ ನನಗೆ ನಿಮಗೆ ಎಲ್ರಿಗೂ ಕಾಣಬಹುದಾಗಿರುವಂಥದ್ದು. ಹೃದಯದ ವೇದನೆಯನ್ನು ಮತ್ತು ಮನಸ್ಸಿನ ನೋವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ, ರೋಗವನ್ನು ನಿವಾರಿಸಲಿಕ್ಕೆ ಏನಾದರೂ ಔಷಧಿ ಇದೆಯಾ ಅಂತ. ನರೇಂದ್ರನಿಗೂ ಅಫ್ಕೋರ್ಸ್ ಆ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ, ತಂದೆಯನ್ನು ಕಳ್ಕೊಂಡ ಮೇಲೆ ಇಡೀ ಮನೆಯ ಹೊಣೆಗಾರಿಕೆ ಅವನ ತಲೆ ಮೇಲೆ ಬಿದ್ದಿತ್ತು. ತನ್ನ ರಿಲೇಟಿವ್ಸ್ ಎಲ್ಲ ಕೇಸ್ ಹಾಕಿ ಕೂತಿದ್ರು, ಅದರ ಕುರಿತು ಫೈಟ್ ಮಾಡ್ತಿದ್ದ. ಆ ಹೊತ್ತಲ್ಲೂ ಕೂಡ ಆತ ಅಷ್ಟು ಮಾಡುವಾಗಲೂ ಇಲ್ಲೇ ಮ್ಯಾಕ್ಸಿಮಮ್ ಟೈಮ್ ಕಳೀತಿದ್ದ. ಈ ಸಂದರ್ಭದಲ್ಲಿ ಕೇಳಿದ್ದಕ್ಕೆ ರಾಮಕೃಷ್ಣರು ಹೇಳಿದರು, ಧ್ಯಾನ ಜಪ ತಪಕ್ಕಿಂತ ಯಾವುದೂ ಪರಿಹಾರ ದೊಡ್ಡ ಪರಿಹಾರ ಇಲ್ಲ ಕಣಪ್ಪ ಅಂತ. ನರೇಂದ್ರ ಸುಮ್ಮನೆ ಅದನ್ನು ಕೇಳಿ ಸುಮ್ಮನೆ ಆಗಲಿಲ್ಲ. ನಮ್ಮಲ್ಲಿ ಬಹುತೇಕರು ನಾವು ಹೇಗಿದ್ದೀವಿ ಅಂತಂದರೆ, ಓದ್ತೀವಿ ಸುಮ್ಮನಾಗ್ಬಿಡ್ತೀವಿ, ಕೇಳ್ತೀವಿ ಸುಮ್ಮನಾಗ್ಬಿಡ್ತೀವಿ. ಆದರೆ ಎಂಥ ಶಿಷ್ಯ ನರೇಂದ್ರ ಅಂತಂದರೆ, ಪ್ರತಿನಿತ್ಯ ರಾತ್ರಿ ರಾಮಕೃಷ್ಣರ ಜೊತೆ ಸ್ವಲ್ಪ ಹೊತ್ತು ಕಳೆದ ನಂತರ ನೇರವಾಗಿ ದಕ್ಷಿಣೇಶ್ವರದ ಪಂಚವಟಿಯಲ್ಲಿ ಎಲ್ಲಿ ರಾಮಕೃಷ್ಣರು ಸಾಧನೆ ಮಾಡಿದರೋ ಆ ಸಾಧನೆ ಮಾಡಿದ ಜಾಗದಲ್ಲಿ ಹೋಗಿ ಕೂತ್ಕೊಳ್ತಿದ್ದ. ರಾತ್ರಿ ಇಡೀ ಧುನಿ ಹಚ್ಚಿಕೊಂಡು ಧ್ಯಾನ ಮಾಡಲಿಕ್ಕೆ ಕೂರ್ತಿದ್ದಂತೆ. ಒಮ್ಮೆ ರಾಮಕೃಷ್ಣರ ಬಳಿ ಬಂದು ನರೇಂದ್ರ ಹೇಳಿದ್ದಂತೆ, ನಾನು ಧ್ಯಾನ ಮಾಡುವಾಗ ಇತ್ತೀಚೆಗೆ ನಂತರದ್ದೇ ಒಬ್ಬ ವ್ಯಕ್ತಿ ಎದುರಿಗೆ ಬಂದು ಕೂತ್ಕೊಂಡಂತೆ ಕಾಣುತ್ತೆ, ಓಡಾಡ್ತಾ ಇರ್ತಾನೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂದಾಗ ರಾಮಕೃಷ್ಣ ಹೇಳಿದ್ರಂತೆ, ಧ್ಯಾನದ ಹೈಯೆಸ್ಟ್ ಸ್ಟೇಜಿಗೆ ಹೋಗ್ತಾ ಹೋಗ್ತಾ ಈ ಅನುಭವ ಕಾಮನ್ ಆಗಿರುತ್ತೆ, ಏನೂ ತಲೆ ಕೆಡಿಸ್ಕೊಳ್ಬೇಡ, ನಿನ್ನ ಧ್ಯಾನವನ್ನು ಮುಂದುವರಿಸು ಅಂತ. ಇಂಥ ಶಿಷ್ಯನನ್ನು ಪಡ್ಕೊಳ್ಳಿಕ್ಕೆ ಎಂಥ ಗುರುಗಳು ಆನಂದಿಸಬೇಕು. ಮಿತ್ರೆ, ನರೇಂದ್ರ ಕಾಶಿಪುರದಲ್ಲಿದ್ದಾಗ ಪಡ್ಕೊಂಡಿರುವಂಥ ಅದ್ಭುತವಾದ್ದು ನಾನು ನಾಳೆ ದಿನದಲ್ಲಿ ನಿಮ್ಗೆ ಹೇಳ್ತೀನಿ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು. ವಂದೇ ಮಾತರಂ. ಜೈ ಹಿಂದ್.